ಹಲೋ ಫ್ರೆಂಡ್ಸ್, ನಾವು ರೆಗ್ಯುಲರ್ ಆಗಿ ಬಡವರು ಬಡವರಾಗ್ತಾನೆ ಹೋಗ್ತಾರೆ, ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ಎಂದು ಕೇಳಿರ್ತೀವಿ. ಮೊದಲು ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಆದರೆ ಸ್ಟ್ಯಾಟಿಸ್ಟಿಕ್ ಡಾಟಾ ಪ್ರಕಾರ 80% ಶ್ರೀಮಂತರು ಸೆಲ್ಫ್ ಮೇಡ್ ಆಗಿರ್ತಾರೆ. ಅಂದರೆ ಬಡತನದಿಂದ, ಆ್ಯಕ್ಚುಲಿಯಾಗಿ ಹೇಳಬೇಕಂದ್ರೆ ತೀರಾ ಬಡತನದಿಂದ ಬಂದು ಶ್ರೀಮಂತರಾಗಿರ್ತಾರೆ. ಎಕ್ಸಾಂಪಲ್, ಧೀರುಭಾಯ್ ಅಂಬಾನಿ, ಬಿಲ್ ಗೇಟ್ಸ್, ಜಾಕ್ಮಾ, ಇವರೆಲ್ಲ ತೀರಾ ಬಡ ಪರಿಸ್ಥಿತಿಯಿಂದ ಬಂದು ಅತಿದೊಡ್ಡ ಶ್ರೀಮಂತ ವ್ಯಕ್ತಿಯಾದರು. ಹಾಗಾದರೆ ಯಾವ ಕ್ವಾಲಿಟಿ ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನೋಡೋಣ, ಬನ್ನಿ. ಫಸ್ಟ್ ಕ್ವಾಲಿಟಿ, ರಿಚ್ ಪೀಪಲ್ ಫೋಕಸ್ ಆನ್ ಆಪರ್ಚುನಿಟಿ ರ್ಯಾದರ್ ದೆನ್ ಕಂಪ್ಲೇನಿಂಗ್. ನೀವು ಒಂದು ಹೋಟೆಲ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿಯ ಸರ್ವಿಸ್ ತುಂಬ ಕೆಟ್ಟದಾಗಿರುತ್ತೆ. ಆಗ ನೀವು ಏನು ಮಾಡ್ತೀರಾ? ನಾರ್ಮಲ್ ಮೆಂಟಾಲಿಟಿ ವ್ಯಕ್ತಿಯಾಗಿದ್ದರೆ ಆ ಹೋಟೆಲ್ ಬಗ್ಗೆ ಬೈಕೋತಾನೆ, ಅಥವಾ 4 ಜನಕ್ಕೆ ಆ ಹೋಟೆಲ್ ಚೆನ್ನಾಗಿಲ್ಲ ಎಂದು ಹೇಳಿ ಸುಮ್ಮನಾಗ್ತಾನೆ. ಆದರೆ ರಿಚ್ ಮೆಂಟಾಲಿಟಿ ಅವರಾಗಿದ್ದರೆ ಅದನ್ನೇ ಆಪರ್ಚುನಿಟಿಯಾಗಿ ಬಳಸ್ಕೋತಾನೆ. ಇಲ್ಲಿ ಒಳ್ಳೆ ಸರ್ವಿಸ್ ಕೊಡುವ ಹೋಟೆಲನ್ನು ನಾನು ಸ್ಟಾರ್ಟ್ ಮಾಡ್ತೇನೆ ಎಂದು ಹೇಳ್ತಾನೆ. ರಿಯಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಜಾಕ್ಮಾ, ಇಂಟರ್ನೆಟ್ನಲ್ಲಿ ತನ್ನ ದೇಶ ಚೈನಾದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ತಿಳಿದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ, ನಮ್ಮ ದೇಶದಲ್ಲಿ ಇಂಟರ್ನೆಟ್ ಅಷ್ಟೊಂದು ಪ್ರಖ್ಯಾತವಿಲ್ಲ, ದೇಶ ಅಷ್ಟೊಂದು ಡೆವಲಪ್ ಆಗಿಲ್ಲ ಎಂದು ಕಂಪ್ಲೇಂಟ್ ಮಾಡಿಕೊಂಡಿರೋ ಬದಲು ಅದನ್ನೇ ಆಪರ್ಚುನಿಟಿಯಾಗಿ ಮಾಡಿಕೊಂಡು ಚೈನಾದ ಮೊದಲ B2B ವೆಬ್ಸೈಟ್, ಇ ಕಾಮರ್ಸ್ ವೆಬ್ಸೈಟ್ ಸ್ಟಾರ್ಟ್ ಮಾಡ್ತಾನೆ. ಅದರ ಹೆಸರು Alibaba.com. ಈಗ ಅದು ಜಗತ್ತಿನ ಅತಿದೊಡ್ಡ ಇ ಕಾಮರ್ಸ್ ವೆಬ್ಸೈಟ್. ಸೆಕೆಂಡ್ ಕ್ವಾಲಿಟಿ, ಪೂರ್ ಪೀಪಲ್ ಸೇವ್ ಟು ಸ್ಪೆಂಡ್ ರಿಚ್ ಪೀಪಲ್ ಸೇವ್ ಟು ಇನ್ವೆಸ್ಟ್. ನಾರ್ಮಲ್ ಮೆಂಟಾಲಿಟಿ ವ್ಯಕ್ತಿ ಹಣ ಹೇಗೆ ಖರ್ಚು ಮಾಡ್ತಾರೆ ಅಂದರೆ ಅವರಿಗೆ ಬರುವ ಸಂಬಳ ಸೇವ್ ಮಾಡ್ತಾ ಹೋಗ್ತಾರೆ. ಸೇವ್ ಮಾಡಿ ಒಂದು ದಿನ ಐಫೋನ್ ಖರೀದಿ ಮಾಡ್ತಾರೆ, ಇನ್ನೂ ಕೆಲವು ವರ್ಷಗಳ ಕಾಲ ಸೇವ್ ಮಾಡಿ ಒಂದು ಕಾರ್ ಖರೀದಿ ಮಾಡ್ತಾರೆ, ಇನ್ನೂ ಹಲವು ವರ್ಷಗಳ ಕಾಲ ಸೇವ್ ಮಾಡ್ತಾನೆ ಹೋಗಿ ಒಂದು ಮನೆ ಖರೀದಿ ಮಾಡ್ತಾರೆ. ಅಲ್ಟಿಮೇಟಾಗಿ ಇವರು ಖರ್ಚು ಮಾಡದೆ ಸೇವ್ ಮಾಡ್ತಾ ಇರೋದೇ ಖರ್ಚು ಮಾಡೋ ಸಲುವಾಗಿ. ಆದರೆ ರಿಚ್ ಮೆಂಟಾಲಿಟಿ ವ್ಯಕ್ತಿ ತನಗೆ ಬರುವ ಹಣವನ್ನು ಸೇವ್ ಮಾಡಿ ಅದನ್ನು ಇನ್ವೆಸ್ಟ್ ಮಾಡ್ತಾನೆ, ಅದರಿಂದ ಬಂದ ಪ್ರಾಫಿಟ್ನಲ್ಲಿ ಸ್ವಲ್ಪ ಪ್ರಮಾಣ ಪ್ರಾಫಿಟ್ಟನ್ನು ಖರ್ಚು ಮಾಡಿ ಉಳಿದಿದ್ದನ್ನು ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಅವರ ಹಣನೂ ಹೆಚ್ಚಿಗೆ ಆಗ್ತಾ ಹೋಗ್ತಿರುತ್ತೆ, ಹಾಗೂ ಅವ್ರ ಬೇಡಿಕೆನೂ ಈಡೇರುತ್ತಿರುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕಂದ್ರೆ ನನ್ನ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ವಿಡಿಯೋ ನೋಡಿ. ಥರ್ಡ್ ಕ್ವಾಲಿಟಿ, ರಿಚ್ ಪೀಪಲ್ ಕಂಟಿನ್ಯೂಸ್ಲಿ ಲರ್ನ್ ಪೂರ್ ಪೀಪಲ್ ಥಿಂಕ್ ದೇ ಆಲ್ರೆಡಿ ನೋ ಎವ್ರಿಥಿಂಗ್. ಬಿಲ್ ಗೇಟ್ಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಜಗತ್ತಿನ ಅತಿದೊಡ್ಡ ಶ್ರೀಮಂತ ವ್ಯಕ್ತಿ. ಇವರು ಈಗಲೂ ಸಹ ಪ್ರತಿ ವರ್ಷ 50ಕ್ಕೂ ಹೆಚ್ಚು ಫೈನಾನ್ಷಿಯಲ್ ಆ್ಯಂಡ್ ಬಿಸ್ನೆಸ್ ಬುಕ್ ಓದ್ತಾರೆ, ಮತ್ತು ಫೈನಾನ್ಸ್ ಮತ್ತು ಟೆಕ್ನಿಕಲ್ ಸೆಮಿನಾರನ್ನು ಈಗಲೂ ಅಟೆಂಡ್ ಮಾಡ್ತಾರೆ. ಅವ್ರು ಮನಸ್ಸು ಮಾಡಿದರೆ ನಾನು ಈ ಜಗತ್ತಿನ ಅತಿದೊಡ್ಡ ಶ್ರೀಮಂತ ವ್ಯಕ್ತಿ, ನನಗ್ಯಾರು ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದಾಗಿತ್ತು, ನನಗೆ ಎಲ್ಲ ಗೊತ್ತು ಅಂತ ಹೇಳ್ಬೋದಾಗಿತ್ತು. ಆದರೆ ಅವರು ಈಗಲೂ ಕಲಿಯೋಕ್ಕೆ ಇಷ್ಟಪಡ್ತಾರೆ, ಹಾಗಾಗಿಯೇ ಅವರು ಈಗ ಆ ಸ್ಥಾನದಲ್ಲಿರೋದು. ಅದೇ ಫೈನಾನ್ಷಿಯಲಿ ತುಂಬ ಕಷ್ಟದಲ್ಲಿದ್ದೀನಿ ಅಥವಾ ಬಿಸ್ನೆಸ್ ಲಾಸ್ನಲ್ಲಿದೆ ಅಂತ ಹೇಳುವ ವ್ಯಕ್ತಿಯನ್ನು ನೋಡಿ, ಅವರಿಗೆ ಹೋಗಿ ಕೇಳಿ, ನೀವು ಯಾವತ್ತಾದರೂ ಬಿಸ್ನೆಸ್ ಅಥವಾ ಫೈನಾನ್ಷಿಯಲ್ ಸಂಬಂಧಪಟ್ಟ ಬುಕ್ಕನ್ನು ಓದಿದ್ದೀರಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಸೆಮಿನಾರ್ಸ್ ಅಟೆಂಡ್ ಮಾಡಿದ್ದೀರಾ ಅಂತ. ಅವರು ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಂದು ಹೇಳ್ತಾರೆ. ಹಾಂ, ಇದು ನಾನೇನೂ ಕಲಿಯೋದಿಲ್ಲ ಆದರೂ ನಾನು ಸಕ್ಸಸ್ ಆಗಬೇಕು ಅನ್ನೋ ರೀತಿ ಆಯಿತು. ಸೊ ಜೀವನದಲ್ಲಿ ಕಲಿಯೋದನ್ನು ಯಾವತ್ತೂ ನಿಲ್ಲಿಸಬೇಡಿ. ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಯಾವ ವಿಡಿಯೋನೂ ಮಿಸ್ ಆಗಲ್ಲ. ಫೈನಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್, ಶೇರ್, ಕಮೆಂಟ್ ಖಂಡಿತವಾಗ್ಲೂ ಮಾಡಿ.